ನಮಸ್ತೆ, ಶ್ರೀ ಉದ್ಯೋಗ ಹಾಗೂ ತಂತ್ರಜ್ಞಾನ ಚಾನೆಲ್ಗೆ ಸ್ವಾಗತ. ಹೊಸಬ್ರ್ಯಾರಾದರೂ ಈ ಚಾನೆಲ್ ನೋಡ್ತಾ ಇದ್ದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ. ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ನಮ್ಮ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು ಹಾಗೆ ಟ್ವಿಟರ್ ಲಿಂಕನ್ನು ಕೊಟ್ಟಿರ್ತೀನಿ, ಅಲ್ಲೂ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಉದ್ಯೋಗವನ್ನು ಹೇಗೆ ಅಪ್ಲೈ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಹಾಯ್, ಹಲೋ, ನಮಸ್ಕಾರ ಸ್ನೇಹಿತರೆ. ಸರ್ವೋಚ್ಚ ನ್ಯಾಯಾಲಯ ಹೈಕೋರ್ಟ್ ಆಫ್ ಕರ್ನಾಟಕ ರಿಕ್ರೂಟ್ಮೆಂಟ್ಸ್ ಒಂದು ಬರ್ತಾ ಇದೆ. ಇಲ್ಲಿ 94 ಸಿವಿಲ್ ಜಡ್ ಪೋಸ್ಟ್ಗಳು ಖಾಲಿ ಇದೆ ಅಂತೇಳಿ ಒಂದು ರಿಕ್ರೂಟ್ಮೆಂಟ್ಸ್ ಮಾಡ್ತಾ ಇದ್ದಾರೆ. ಹೈಕೋರ್ಟ್ ಆಫ್ ಕರ್ನಾಟಕ ರಿಕ್ರೂಟ್ಮೆಂಟ್ 2021 ಅಪ್ಲೈ ಆನ್ಲೈನ್ ಆಫ್ 94 ಸಿವಿಲ್ ಜಡ್ಜ್ ವೇಕೆನ್ಸೀಸ್ ಅಂತೇಳಿ ಹೇಳ್ತಾ ಇದ್ದಾರೆ. ಕರ್ನಾಟಕ ಇಲ್ಲಿ ಖಾಲಿ ಇರುವಂತಹ ಹೈಕೋರ್ಟ್ ರಿಕ್ರೂಟ್ಮೆಂಟ್ಸ್ ಸಿವಿಲ್ ಜಡ್ಜ್ ಪೋಸ್ಟ್ಗಳಿಗೆ March 2021 ನೋಟಿಫಿಕೇಷನ್ ಮಾಡ್ತಾ ಇದ್ದಾರೆ. ಇದು 27 April 2021 ನೀವು ಅರ್ಜಿಗಳನ್ನು ಹಾಕ್ಬೋದಾಗಿದೆ ಸಿವಿಲ್ ಜಡ್ಜ್ ಪೋಸ್ಟ್ಗಳಿಗೆ. ಇದು 11/29 ಎಂಡ್ ಆಗುತ್ತೆ. ಇದು ಇದನ್ನು ಅಪ್ಲೈ ಮಾಡಲಿಕ್ಕೆ www.karnatakajudiciary.kr.nic ಒಂದು ವೆಬ್ಸೈಟ್ ಅಡ್ರೆಸ್ನ ಕೊಟ್ಟಿರ್ತಾರೆ. ಇಲ್ಲಿ ಮುಖಾಂತರ ನೀವು ಅಪ್ಲೈ ಮಾಡ್ಬೋದಾಗಿದೆ ಸ್ನೇಹಿತರೆ. ಇದಕ್ಕೆ ಕ್ವಾಲಿಫಿಕೇಷನ್ ಆ್ಯಂಡ್ ಎಜುಕೇಷನ್ ಕ್ವಾಲಿಫಿಕೇಷನ್ ಏನು ಕೇಳಿದ್ರಪ್ಪ ಅಂದರೆ, ಹಾಗೆ ಎಲಿಜಿಬಿಲಿಟಿ ಡೀಟೇಲ್ಸ್ ನೋಡೋದಾದರೆ ಹೈಕೋರ್ಟ್ ಆಫ್ ಕರ್ನಾಟಕ ವೇಕೆನ್ಸಿ ಡೀಟೇಲ್ಸ್ ಈ ರೀತಿ ಇದೆ ಸ್ನೇಹಿತರೆ. ಆರ್ಗನೈಸ್ ನೇಮು ಕರ್ನಾಟಕ ಹೈಕೋರ್ಟು, ನಂಬರ್ ಆಫ್ ಪೋಸ್ಟ್ 94, ಜಾಬ್ ಲೊಕೇಶನ್ ಕರ್ನಾಟಕ, ಹಾಗೆಯೇ ಪೋಸ್ಟ್ ನೇಮು ಸಿವಿಲ್ ಜಡ್ಜು, ಸ್ಯಾಲ್ರಿ 47,700 to 47,470 ಪರ್ ಮಂತ್ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹಾಗೆಯೇ ಹೈಕೋರ್ಟ್ ಆಫ್ ಕರ್ನಾಟಕ ರಿಕ್ರೂಟ್ಮೆಂಟ್ಸ್ ಎಲಿಜಿಬಿಲಿಟಿ ಡೀಟೇಲ್ಸು, ಎಜುಕೇಷನು, ಕ್ವಾಲಿಫಿಕೇಷನು, ಡಿಗ್ರಿ ಹೋಲ್ಡರ್ ಅಂದರೆ LLB ಇನ್ ಡಿಗ್ರಿ ಮಾಡಿರಬೇಕು. ಇವರು ಇದನ್ನ ಎನ್ರೋಲ್ ಮಾಡ್ಕೊಳ್ಬೋದಾಗಿದೆ. ಅಂದರೆ ಏನು ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಮಸ್ಟ್ ಹೋಲ್ಡ್ ದಿ ಡಿಗ್ರಿ ಲಾ ಗ್ರ್ಯಾಜುಯೇಷನ್ ಆಫ್ ಯೂನಿವರ್ಸಿಟಿ ಎಲಿಜಿಬಲ್ ಬೈ ಲಾ ಆಫ್ ಇಂಡಿಯಾ ಆ್ಯಂಡ್ ಮಸ್ಟ್ ಹ್ಯಾವ್ ಬೀನ್ ಎನ್ರೋಲ್ಡ್ ಆ್ಯಸ್ ಎನ್ ಅಡ್ವೊಕೇಟ್ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಏಜ್ ಲಿಮಿಟು ಬೇಸ್ಡ್ ಆನ್ ಸಿವಿಲ್ ಜಡ್ ಜಾಬ್ಸ್ ನೋಟಿಫಿಕೇಷನ್ 2021 ಅಂತ ಹೇಳ್ತಿದ್ದಾರೆ. 35 ವರ್ಷ ಮೀರಿರಬಾರ್ದು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಏಜ್ ರಿಲ್ಯಾಕ್ಸೇಷನ್ ಇದೆ, SC/ST ಮೂರು ವರ್ಷ ಏಜ್ ರಿಲ್ಯಾಕ್ಸೇಷನು, ಎಕ್ಸ್ ಸರ್ವಿಸ್ ಮನ್ಗಳಿಗೆ 5 ವರ್ಷ ಏಜ್ ರಿಲ್ಯಾಕ್ಸೇಷನು, ಮತ್ತು ಅಪ್ಲಿಕೇಶನ್ ಫೀಸಸ್ ಈ ರೀತಿ ಇದೆ. ಜನರಲ್ 500 ರೂಪಾಯಿ ಇಟ್ಟಿದ್ದಾರೆ. 2A, 2B, 3A, 3B SC/ST 500 ರೂಪಾಯಿ ಇಟ್ಟಿದ್ದಾರೆ. ಹಾಗೆ SC/ST 250 ರೂಪಾಯಿ ಇಟ್ಟಿದ್ದಾರೆ. ಹಾಗೆ ಸೆಲೆಕ್ಷನ್ ಪ್ರೋಸೆಸ್ ಆನ್ ದಿ ಬೇಸ್ಡ್ ಆಫ್ ಪ್ರಿಲಿಮಿನರಿ ಎಕ್ಸಾಮಿನೇಷನು, ಮೇನ್ ರಿಟರ್ನ್ ಎಕ್ಸಾಮ್ ಆ್ಯಂಡ್ ವಿವಾ ಇದನ್ನು ಕೊಟ್ಟಿರ್ತಾರೆ ನೋಡಿ. ಇದನ್ನು ಸೆಲೆಕ್ಷನ್ ಪ್ರೋಸೆಸ್ಸು ಈ ರೀತಿ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಹೌ ಟು ಅಪ್ಲೈ ಅಂದರೆ, ನಿಮ್ಮ ಇಮೇಲ್ ID ಮತ್ತು ಮೊಬೈಲ್ ನಂಬರ್ನ ಮುಖಾಂತರ ಲಾಗಿನ್ ಆಗಿ ID ಪ್ರೂಫು, ಏಜ್ ಪ್ರೂಫು ಮತ್ತು ಎಜುಕೇಷನ್ ಕ್ವಾಲಿಫಿಕೇಷನ್ ರೆಸ್ಯೂಮ್ನ ಅಪ್ಲೋಡ್ ಮಾಡಬೇಕಾಗತ್ತೆ. ಲಿಂಕ್ ಕೆಳಗಡೆ ಕೊಟ್ಟಿದ್ದಾರಲ್ಲ ಅದರ ಲಿಂಕ್ ಮುಖಾಂತರ. ಹಾಗೆಯೇ ಅಪ್ಲೋಡ್ ಮಾಡಿದ ಆದಮೇಲೆ ಅಪ್ಲಿಕೇಶನ್ ಫೀಸ್ ಏನಾದರೂ ಇದ್ದರೆ ಅದನ್ನು ನೀವು ಅಪ್ಪೇ ಮಾಡಬೇಕಾಗತ್ತೆ. ನಿಮ್ಮ ಲಾಸ್ಟ್ಗೆ ಕೊನೆಗೊಂದು ನಿಮ್ಮ ರೆಫ್ರೆನ್ಸ್ ಅಪ್ಲಿಕೇಶನ್ ರೆಫ್ರೆನ್ಸ್ ID ಮತ್ತು ಇದು ಫರ್ದರ್ ಇನ್ಫಾರ್ಮೇಷನ್ಗೆ ನೀವು ಇಟ್ಕೋಬೇಕಾಗತ್ತೆ ಸ್ನೇಹಿತರೆ. ಹಾಗೆ ಇಲ್ಲಿ ಇಂಪಾರ್ಟೆಂಟ್ ಡೇಟ್ಸ್ ಕೊಟ್ಟಿದ್ದಾರೆ. ಸ್ಟಾರ್ಟಿಂಗ್ ಡೇಟು ಅಪ್ಲೈ 26 March 2021, ಲಾಸ್ಟ್ ಡೇಟ್ ಆಫ್ ಅಪ್ಲೈ ಆನ್ಲೈನಲ್ಲಿ 27 April 2021 11:59 ನಂತರ. ಹಾಗೆ ಲಾಸ್ಟ್ ಡೇಟ್ ಆಫ್ ಪೇ ಅಪ್ಲಿಕೇಶನ್ ಫೀಸ್ 30 April 2021 ಆಗಿದೆ. ಹಾಗೆ ಹೈಕೋರ್ಟ್ ಇದ್ರದ್ದು ಇಂಪಾರ್ಟೆಂಟ್ ಲಿಂಕ್ಸ್ ಇಲ್ಲಿ ಕೊಟ್ಟಿರ್ತಾರೆ, ಇನ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಸಹ ನಾನು ನೀಡಿರ್ತೀನಿ. ಅಪ್ಲೈ ಮಾಡಲಿ ಇದು ಅಪ್ಲೈ ಮಾಡೋ ಲಿಂಕು ಸಹ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನೀವು ಅಲ್ಲಿ ಕ್ಲಿಕ್ ಮಾಡಿಕೊಂಡು ಈ ಹುದ್ದೆಗಳಿಗೆ ಅಪ್ಲೈ ಮಾಡ್ಬೋದಾಗಿದೆ ಸ್ನೇಹಿತರೆ. ಈ ಹುದ್ದೆಗಳನ್ನ ಅಪ್ಲೈ ಮಾಡಲಿಕ್ಕೆ ವೆಬ್ಸೈಟ್ ಲಿಂಕ್ನ ಈ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಸಹ ಕೊಟ್ಟಿರ್ತೀನಿ, ಅಲ್ಲೂ ಸಹ ನೋಡ್ಕೊಳ್ಳಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆಗಿದ್ದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಆಲ್ ಅಂತ ಲೈಕ್ ಮಾಡ್ಕೊಳ್ಳಿ. ನಾವು ಹಾಕುವ ಹುದ್ದೆಗಳ ಮಾಹಿತಿ ನಿಮಗೆ ಬೇಗ ತಲುಪುತ್ತೆ. ಹಾಗೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ.